ಯಾವ ದೇವ ತಂದ ನಗುವಾಗಲಿಲ್ಲ ಅಳುವಾಗ ಯಾರು ಇಲ್ಲ ಮುಳ್ಳಲಿ ನಡೆಸಿ ನಲಿವಾಳ ನಗುವೆ ವಿಚಾರ ನೀಲಿ ನಡೆಯಲಿ ದೂರ ಎಲ್ಲೋಕವಿ ಈ ಲೋಕವಿಲ್ಲ ಗೋರ ಎಲ್ಲೋ ಶೋಕವಿ ನೀಲಿ ನಡೆಯಲಿ ದೂರ ನಮ್ಮಂತ ಪಾಮರರು ಬದುಕುವ ಕಾಲ ಇದು ಹೋಗಿದೆ. ದೇವರೇ, ಈ ಬಡವರನ್ನು ಏಕೆ ಈ ರೀತಿ ಹಿಂಸಿಸುತ್ತೀರಿ? ಇಲ್ಲ, ನೀನು ದೇವನಲ್ಲ, ಭಕ್ತರನ್ನು ಕಾಪಾಡುವ ದೇವರೇ. ಹಾಗಿದ್ದರೆ ಚಿಕ್ಕಂದಿನಿಂದಲೂ ನಿನ್ನನ್ನು ಭಕ್ತಿ ಪರವಶನಾಗಿ ಪೂಜಿಸುತ್ತಿದ್ದ ಕಾಮಾಂಧನ ಏಕೆ ಪರಿಹಾರ ಹಾಡು ಮಾಡಿ ಅವಳ ಆತ್ಮಹತ್ಯೆಗೆ ಕಾರಣನಾದ
ಹಾಕೊಂಡು ಆದರೆ ಆತನೇ ನನ್ನ ಮೇಲೆ ಕಾರು ಹಾಯಿಸಿ ನಾನು ಸತ್ತನೆಂದು ತಿಳಿದು ರಸ್ತೆಯಲ್ಲೇ ಬಿಟ್ಟು ಆದರೆ ಕಿರಣ್ ಅನಾಥೋ ದೇವರಕ್ಷಕ ಎಂಬುವ ಹಾಗೆ ಯಾರೋ ಪುಣ್ಯಾತ್ಮನು ನನ್ನನ್ನು ಕಾಪಾಡಿದನು. ಇದೇ ನೋಡು ಕಿರಣ್ ನನ್ನ ತಂಗಿ ಮತ್ತು ನನ್ನ ಜೀವನದಲ್ಲಿ ನಡೆದ ದುರ್ಘಟನೆ. ನಿನ್ನ ಮತ್ತೆ ಸುಧಾಳ ಜೀವನದಲ್ಲಿ ಎಂತ ಘೋರ ದುರ್ಘಟನೆ ನಡೆದೋಯ್ತು ಸಾಗರ್. ನಿನ್ನ ಮತ್ತೆ ಸುಧಾಳ ಜೀವನದಲ್ಲಿ ಇಂಥ ಘೋರ ದುರ್ಘಟನೆ ಕಾರಣ ಆದ ಆ ಪಾಪಿ ಯಾರು ಅಂತ ಹೇಳು. ಸಾರಿ ಮೈ ಫ್ರೆಂಡ್, ಅವನ್ನ ಜೀವ ಸಹಿತ ಉಳಿಸಲ್ಲ. ಸಾರಿ ಮೈ ಫ್ರೆಂಡ್, ಆ ಕಾಮಾಂಧ ಯಾರೆಂಬುದನ್ನು ನಾನೀಗ ನಿನಗೆ ಹೇಳಲ. ನಮಗಾದ ಅನ್ಯಾಯದ ಸೇಡನ್ನು ಎಂದು ತೀರಿಸಿಕೊಳ್ಳುವೆನು ಅಂದು ತಿಳಿಸುವೆನು ಆ ನೀಚನ ಹೆಸರು. ಹೋಗ್ಲಿ ಬಿಡು ಕಿರಣ್, ನನ್ನ ಕರ್ಮ ನಾನು ಅನುಭವಿಸುತ್ತೇನೆ. ಏನು ಮಾಡ್ತೀನಿ ಸಾಗರ್, ಕೆಲಸವಿಲ್ಲದೆ ಅಲೆದಾಡುತ್ತಿದ್ದ ನನಗೆ ನನ್ನ ಕ್ಲಾಸ್ಮೇಟ್ ಜ್ಯೋತಿ ಅವ್ರ ಅಪ್ಪನಿಗೆ ಹೇಳಿ ಅವ್ರದೇ ಕಂಪ್ನಿಯಲ್ಲಿ ಒಂದು ಕೆಲಸ ಕೊಡ್ಸಿದ್ದಾಳೆ. ಜ್ಯೋತಿಯ ದೊಡ್ಡ ಗುಣಕ್ಕೆ ನಾನು ತಲೆಬಾಗ್ಲೇಬೇಕು ಸಾಗರ್. ನಂದಿರ್ಲಿ, ಈಗ ನೀನೇನ್ ಮಾಡ್ಕೊಂಡಿದ್ಯಾ ಸಾಗರ್? ಮಾಡುವುದೇನು ಕಿರಣ್, ಒಣಗಿ ಬೀಳುತ್ತಿರುವ ತರೆಗಳಿಗೆ ಸರಿಯಾದ ನೆಲೆಯಲ್ಲಿದೆ. ಅಂತೆಯೇ ನನ್ನ ಬದುಕು ಒಣಗಿದ ತರಗಲೇ ಎಂಥಾಗಿದೆ. ಈ ಸಮಾಜದಲ್ಲಿ ಕುರುಡರಿಗೆ, ಕುಂಟರಿಗೆ, ಅಂಗವಿಕಲರಿಗೆ ಯಾರು ತಾನೇ ಆಶ್ರಯ ಕೊಡುತ್ತಾರೆ ಕೇಳ? ಏ ಸಾಗರ್, ನಿನಗೆ ಆಶ್ರಯದಾತರು ಯಾರು ಇಲ್ಲ ಅಂತ ಯಾಕೋ ಚಿಂತೆ ಮಾಡ್ತೀಯಾ? ನಿನ್ನ ನನ್ನ ಒಡ ಹುಟ್ಟಿದ ಅಣ್ಣನ ತರ ನಾನು ನೋಡ್ಕೋತೀನಿ. ಬಾರೋ ನನ್ನ ಜೊತೆ, ನಮ್ಮನೆಗೆ ಹೋಗೋಣ. ನನ್ನ ಪ್ರಾರಬ್ಧಕ್ಕೆ ನಾನು ಇನ್ನೊಬ್ಬರಿಗೆ ಭಾರವಾಗಿರಲಾರೆ. ಏ ಸಾಗರ್, ಏನೋ ಹೇಳ್ತಾ ಇದ್ಯಾ, ನೀನು ನನಗೆ ಭಾರ ಆಗ್ತೀಯ. ಇನ್ನೊಂದ್ಸಲಿ ಈ ತರ ಎಲ್ಲ ಮಾತಾಡಿದ್ರೆ ಪರಿಣಾಮ ಸರಿ ಇರಲ್ಲ. ಭಾರ, ನಮ್ಮನೆಗೆ ಹೋಗೋಣ. ನಾನೇನ್ ಅಪರಾಧ ಮಾಡಿದೀನಿ ಸರ್? ನಾನೇನ್ ಅಪರಾಧ ಮಾಡಿದೆ ಅಂತ ನನ್ನೇ ಕೇಳ್ತಾ ಇದ್ದ? ಅಲ್ಲ ಕಾಣೋ, ನೀನ್ ಬೆಂಗಳೂರ್ಗೆ ಹೋಗಿ ಎಷ್ಟು ವರ್ಷ ಆಯ್ತು? ಒಂದು ಲೆಟರ್ನಾರು ಬರ್ದಿದ್ಯಾ? ಒಂದ್ ಫೋನ್ನಾರು ಮಾಡಿದ್ಯಾ? ಈ ಪ್ರಾಣ ಸ್ನೇಹಿತನ ಬಗ್ಗೆ ಒಂದ್ ನೆನಪಾರು ಮಾಡಿಲ್ವಲ್ಲ? ಇದೇನಯ್ಯ ನಿನ್ನ ಅವಸ್ಥೆ? ಯಾವ್ದೋ ಚಿಕ್ಕ ವಯಸ್ಸಿನಿಂದ ಪೊಲೀಸ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಅನ್ಕೊಂಡು ಯಾವ್ದೋ ನಾಟಕ ಕಂಪ್ನಿಯಿಂದ ಪೊಲೀಸ್ ಡ್ರೆಸ್ ಆಗಿ ಹೊಂಟು ಬಂದಿದ್ಯಲ್ಲಯ್ಯ. ಏ ಕಿರಣ್, ಇದು ನಾಟಕ ಡ್ರೆಸ್ ಅಲ್ಲ ಕಣ, ನಿಜವಾಗ್ಲೂ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀನಿ. ಅದು ಅಲ್ದೆ ಈ ಬೈರಾಗ್ ನಡಿ ಕ್ರಮಕ್ಕೆ ನನ್ನ ವರ್ಗಾವಣೆ ಮಾಡಿದ್ರು. ಪ್ರಕಾಶ್, ನೀನು ಚಿಕ್ಕ ವಯಸ್ಸಿನಿಂದ ನಾನು ಪೊಲೀಸ್ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ, ಕೊನೆಗೂ ಪೊಲೀಸ್ ಆಗೇ ಬಿಟ್ಟಲಯ್ಯ. ಅಂದಾಗೆ ಕಂಗ್ರಾಚುಲೇಷನ್ ಕಣಯ್ಯ. ಥ್ಯಾಂಕ್ಸ್ ಕಣ. ಪ್ರಕಾಶ್, ಅಂದಾಗೆ ನಾನೇನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಒಳಿಕ್ ಹಾಕ್ಬಿಟ್ಟಿ ಕಣಯ್ಯ. ಹಳೆಯ ತುಂಟಾಟನ ಶುರು ಮಾಡ್ಬಿಟ್ಟಲ್ಲ. ಪ್ರಕಾಶ್, ಮರ್ತೇ ಬಿಟ್ಟೆ, ಇವನು ನನ್ನ ಸ್ನೇಹಿತ ಸಾಗರ್ ಅಂತ. ನಮಸ್ತೆ ಸರ್. ಸಾಗರ್, ಇವನು ನನ್ನ ಬಾಲ್ಯ ಸ್ನೇಹಿತ ಪ್ರಕಾಶ್ ಅಂತ. ನಾನಿವತ್ತು ಈ ಮಟ್ಟಕ್ಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇವನು ಮತ್ತೆ ಇವ್ರ ತಂದೆನೇ ಕಾರಣ. ಇಂಥ ದಯಾಮಯಗಳು ಇರೋದ್ರಿಂದ ಈ ನಮ್ಮ ದೇಶದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗ್ತಿರೋದು ಕಿರಣ್. ಕಿರಣ್,
ನಾನು ಅಪ್ಪಾಜಿ ಏನು ಅಲ್ಪ ಸ್ವಲ್ಪ ಸಹಾಯ ಮಾಡೋದನ್ನೇ ಹೊಗಳ್ತಿದ್ಯಲ್ಲ. ನನಗೆ ಆಕ್ಸಿಡೆಂಟ್ ಆದಾಗ ಡಾಕ್ಟ್ರು ರಕ್ತ ಬೇಕು ಅಂದಾಗ ನಿನ್ ರಕ್ತ ಕೊಟ್ಟೆ, ನನ್ನ ಪ್ರಾಣ ಉಳಿಸಿಲ್ವೇನೋ ನಿನ್ನ ಸಹಾಯದ ಮುಂದೆ ಯಾವ ಸಹಾಯ? ಏ ಇರ್ರಯ್ಯ, ಸಿಕ್ಕಿ ತುಂಬಾ ದಿನ ಆಯ್ತು. ಅಲ್ಲೇ ಸಡಪರ್ ಚಿಕ್ಲಿಂಗ ಟೀ ಕಾಯ್ತಾವ್ನೆ, ಕುಡ್ಕೊಂಡು ಮಾತಾಡೋಣ ಬರ್ರಯ್ಯ. ಬಂಧನ ಇದುವೆ ಬಂಧನ, ಪವಿತ್ರ ಸ್ನೇಹ ಬಂಧನ, ಬಂಧನ ಇದುವೆ ಬಂಧನ, ಪವಿತ್ರವಾದ ಬಂಧನ, ಸ್ನೇಹದ ಬಂಧನ, ಸ್ನೇಹದ ಬಂಧನ, ಸ್ನೇಹದ ಬಂಧನ.